मोदी और प्रधानमंत्री आदमे कल 7 वर्ष सुमार 40 रूपये पेट्रोल डीजल जास्ती आए बेले क्रूड आयिल बंद आयिल बंद मनमोहन सिंग और पीरियड 120 रूपये आयतु बैरल 120 डॉलर बैरल इवत्तु 60 डॉलर आगे अदर 60 डॉलर आदमे 30 रूपये माडबेकायितु पेट्रोल अंतदु 100 रूपये चिल्ले तंदिट्टवरे ई पेट्रोल डीजल बेलेयिंद एनु नमगे होरे आगुत्ते अंद्रे ई टू वीलर्स कारु इवरिगेल्ल पेट्रोल होरे आद्रे डीजल ऐनू होरे आगुत्ते अंद्रे ई गूड्स सागाणिके अंद्रे अक्कि रागि बेळे गोधि तरकारी ई फ्रेश गूड्स ऐटम्स इवेल्ल रेट जास्ति आगिबिडुत्ते नोडि बेळे 2013 अल्ली 60 रूपाय इत्तु इवत्तु 140 150 आगिदे आवत्तु आयिल रेट बंदु 60 120 रूपाय बैरल इत्तु अवन पेट्रोल 65 रूपाय मार्ता इद्वि कांग्रेस गवर्नमेंट अल्ली ಇವತ್ತು 60 ರೂಪಾಯಿ ಬ್ಯಾರಲ್ ಆದ್ರೂ ಕೂಡ 60 ಡಾಲರ್ ಬ್ಯಾರಲ್ ಆದ್ರೂ ಕೂಡ 100 ರೂಪಾಯಿ ಅಂತ ಮಾಡ್ತಾ ಇದೀವಿ ಅಂದ್ರೆ ಮೋದಿ ಅವರಿಗೆ ಬೇರೇನು ವರಮಾನ ಇಲ್ಲ ಬೇರೇನು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅವರಿಗೆ ಇರೋದೇ ಪೆಟ್ರೋಲ್ ಡೀಸೆಲ್ ಒಂದಿನ ಮೇಲೆ ಬಿದ್ದುಬಿಟ್ಟವರು ಅವರು ಬೇರೆ ಯಾವುದನ್ನು ದೇಶದ ಅಭಿವೃದ್ಧಿ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದನ್ನ ಜನಕ್ಕೆ ಹೆಂಗ್ ಉಪಯೋಗ ಮಾಡೋದು ಫೈನಾನ್ಸ್ ಮಿನಿಸ್ಟರ್ ಗೊತ್ತಿಲ್ಲ ಇವರು ಗೊತ್ತಿಲ್ಲ ಅದೇ ನಿನ್ನೆ ಯಶವಂತ್ ಸಿನ್ಹಾ ಅವರು ಹೇಳಿದ್ದಾರೆ ಕಲ್ಕಟ್ಟಾದಲ್ಲಿ ಯಾವುದೇ ಕಾರಣಕ್ಕೂ ಇವರು ಏನೇ ಇದ್ದಿದ್ರೂ ಕೂಡ ಇವರಿಗೆ ಯಾವುದೇ ಒಂದು ಅರ್ಹತೆ ಇಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಬಿದ್ದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅದರಿಂದ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟೇನೆ ಈ ಕಲ್ಕಟ್ಟಾದಲ್ಲಿ ಏನು ಈ ಚುನಾವಣೆ ನಡೆಯತಾ ಇದೆ ಆ ಚುನಾವಣೆ ಇವರ ಭವಿಷ್ಯ ಗೊತ್ತಾಗಿಬಿಡುತ್ತೆ ಇವರು ಏನು ತಪ್ಪು ಮಾಡಿದ್ರು ಅಂತ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ನಾನು ಜನರಲ್ ಮನವಿ ಮಾಡ್ಕೊಳ್ಳೋದು इंत मुख्यमंत्री ना यू नम लाइफ मुख्यमंत्री प्रधानमंत्री आगे ना नोड़े ये कारण नोड़ो आगो मुद्दे मोदी अंत प्रधानमंत्री बरू बंद ना नोड़ो वे वो इनकम सोर्स मेन इटको पेट्रोल डीजल अद भाला हईक अगू तौंद आमेल गूड्स ट्रांसपोर्ट आगते बड़ेबू अब रीबू ಗೋದಿ ಇರಬಹುದು ಇವೆಲ್ಲ ರೇಟ್ ಬಹಳಷ್ಟು ಜಾಸ್ತಿ ಇದೆ 1 ಟು ಡಬಲ್ ಆಗಿಬಿಟ್ಟಿದೆ ಅದರಿಂದ ಇದನ್ನ ಜನರು ಗಣಿತ ತಗೊಬೇಕು ಮೋದಿ 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 ಅಂತ ಓಟ್ ಹಾಕಿದ್ರು ಮೋದಿ ಏನು ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಬೇಕು ಇನ್ನೊಂದು ಎಲ್ಲಕ್ಕಿಂತ ಪ್ರಮುಖ ವಿಷಯ ಅಂದ್ರೆ ಮೋದಿ ಅವರ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಇದುವರೆಗೂ ಅವರು ಏನು ಹೇಳಿದ್ರು ಬರ್ಕೊಂಡು ಹೋಗಬೇಕು ಯಾರು ಕ್ವೆಶ್ಚನ್ ಕೇಳಂಗಿಲ್ಲ ಏನಿಲ್ಲ ಅದು ನಮ್ಮ ಜನ ಇನ್ನನ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಗವರ್ನಮೆಂಟ್ ಕಡೆ ಒಲವು ತೋರಿಸಬೇಕು ಕಾಂಗ್ರೆಸ್ ಗವರ್ನಮೆಂಟ್ ಒಂದನೇ ಬಡವರಿಂದ ಹಿಡಿದು ಎಲ್ಲರಿಗೂ ಸಮತೋಲನವಾಗಿ ಸರ್ಕಾರ ನಡೆಸುವಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದೇ